ವೆಲ್ಕಮ್ ಬ್ಯಾಕ್. ನಾಳೆಯಿಂದ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡುತ್ತಿರುವ ಹಿನ್ನೆಲೆ ರಾಜ್ಯದಾದ್ಯಂತ ವಿವಿಧ ದೇವಾಲಯಗಳಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕಲಬುರಗಿಯ ಪ್ರಸಿದ್ಧ ಶರಣ ಬಸವೇಶ್ವರ ದೇವಾಲಯದಲ್ಲಿ ಬೆಳಗ್ಗೆ ಸಿಬ್ಬಂದಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು. ಇನ್ನು ಮಂಡ್ಯದ ಐತಿಹಾಸಿಕ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲೂ ಸ್ವಚ್ಛತಾ ಕಾರ್ಯ ನಡೆಯಿತು. ಇತ ವಿಶ್ವವಿಖ್ಯಾತ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯದಲ್ಲೂ ನೀರು ಹಾಕಿ ಸಿಬ್ಬಂದಿ ಮತ್ತು ಅರ್ಚಕರು ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ನಾಳೆಯಿಂದ ರಾಜ್ಯ ಅನ್ಲಾಕ್ ಆಗ್ತಾ ಇದೆ. ದೇವಾಲಯಗಳನ್ನು ತೆರೆಯೋದಕ್ಕೆ ಅವಕಾಶ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ನಡೀತಾ ಇದೆ. ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದ್ದು ದೇವಸ್ಥಾನದ ಅಲ್ಲಿ ಯಾವ ರೀತಿಯಾಗಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದೆ, ಸಿದ್ಧತೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಹಶೀಲ್ದಾರ್ ಚನ್ನಮಲ್ಲಪ್ಪ ಘಂಟಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ತೆರಳಿ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾಳೆಯಿಂದ ದೇವರ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ನಾಳೆಯಿಂದ ದೇವಸ್ಥಾನಗಳು ಓಪನ್ ಮಾಡಲು ಕೂಡ ಸೂಚನೆ ಕೂಡ ಕೊಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಕೂಡ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಸರ್ಕಾರ ಸೂಚಿಸಿದ ಮಾನದಂಡಗಳ ಪ್ರಕಾರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ. ಯಾದಗಿರಿ ಜಿಲ್ಲೆ ಏನು ಮೈಲಾಪುರ ಗ್ರಾಮದ ಮೈಲಾಲಿಂಗೇಶ್ವರ ದೇವಸ್ಥಾನವು ಇದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೇ ಖ್ಯಾತಿ ಹೊಂದಿದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಪಡೀತಾ ಇದ್ರು. ಪ್ರಮುಖವಾಗಿ ಸ್ವಚ್ಛತೆಗೆ ಆದ್ಯತೆ ಕೂಡ ಜಿಲ್ಲಾಡಳಿತ ಕೊಡ್ತಾ ಇದೆ. ಈಗ ನಾವು ನೋಡಬಹುದು, ಹೀಗೆ ಮೈಲಾಪುರ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ದಿವಿಕುದ್ದಿಲಿ ತಹಶೀಲ್ದಾರ್ ಚನ್ನಮಲ್ಲಪ್ಪ ಘಂಟಿಯವರು ಕೂಡ ಆಗಮಿಸಿ ಪೂರ್ವ ಸಿದ್ಧತೆ ಕಾರ್ಯವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ರೆ, ಪ್ರಮುಖವಾಗಿ ಇಲ್ಲಿ ನೋಡಬಹುದು ಎಲ್ಲ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ. ಇಲ್ಲಿ ಯಾರು ಏನು ಭಕ್ತರು ಇಲ್ಲೇನು ಸ್ವಚ್ಛತೆಗೆ ಸ್ಯಾನಿಟೈಸ್ ಮಾಡುವ ಮೂಲಕ ಸ್ವಚ್ಛತೆಗೆ ಆದ್ಯತೆ ಕೂಡ ಕಲ್ಪಿಸಲಾಗ್ತಾ ಇದೆ. ಹೀಗಾಗಿ ನಾಳೆಯಿಂದ ಏನು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೀತಾರೆ. ಹೀಗಾಗಿ ಎಲ್ಲಾ ಕೋವಿಡ್ ನಿಯಮವನ್ನು ಪಾಲಿಸಲು ಕೂಡ ಇಲ್ಲಿನ ಜಿಲ್ಲಾಡಳಿತ ಕೂಡ ಸಿದ್ಧತೆ ಮಾಡ್ಕೋತಾ ಇದೆ. ಖುದ್ದು ಇಲ್ಲಿ ತಹಶೀಲ್ದಾರ್ ಅವರು ನಮ್ಮ ಜೊತೆ ಇದ್ರೆ ಏನಾದ್ಕಣ್ಣ. ಈಗ ಕೋವಿಡ್ ಈಗಾಗಲೇ ಸ್ವಲ್ಪ ಕಡಿಮೆ ಆದ ಸಲುವಾಗಿ ಸರ್ಕಾರದ ನಿರ್ದೇಶನದಂತೆ ನಾಳೆಯಿಂದ ತೆರಬೇಕಂತ ಒಂದು ನಿರ್ದೇಶನದ ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮಾಡ್ತೀವಿ ನಾವು. ಪೂರ್ವ ಸಿದ್ಧತೆಯಾಗಿ ಈಗಾಗಲೇ ಇಲ್ಲಿ ಮಾರ್ಕೌಟು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋ ಸಲುವಾಗಿ ಮಾರ್ಕೌಟ್ ಮಾಡಿಸ್ಬೇಕಂತ ಒಂದು ಉದ್ದೇಶ ರೀ, ಮತ್ತು ಸ್ವಚ್ಛತೆ ಮತ್ತು ಸ್ಯಾನಿಟೈಸರ್ ಮಾಡಿಸ್ತಾ ಇದ್ವಿ. ನಾಳೆಯಿಂದ ದೇವಸ್ಥಾನ ಓಪನ್ ಆದರೆ ಭಕ್ತರ ಸಂಖ್ಯೆ ಕೂಡ ಸಡಲಿ ಹೆಚ್ಚಿಗೆ ಆಗ್ತದೆ ಸರ್, ಅಂಥವ್ರಿಗೆ ಏನು ಹೇಳ್ತೀರಿ? ಇಲ್ಲೆಲ್ಲ ಕೋವಿಡ್ ನಿಯಮ ಪಾಲನೆ ಮಾಡೋದು ಕೂಡ ಅತಿ ಅವಶ್ಯ. ನೀವು ಯಾವ ರೀತಿ ಇಲ್ಲಿ ಕೋವಿಡ್ ನಿಯಮ ಪಾಲನೆ ಮಾಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ? ಭಕ್ತಾದಿಗಳಲ್ಲೇ ಹೇಳ್ತೀವಿ ಸರ್, ಈಗ ತಕ್ಷಣಕ್ಕೆ ಎಲ್ಲರೂ ಬರಲಾರ್ದಂಗ ಹಂತ ಹಂತವಾಗಿ ದೇವಸ್ಥಾನ ಮತ್ತು ಇದ್ರ ಪ್ರಕಾರ ಬರಲಿ ಯಾವಾಗಂತ ಒಂದು ನಮ್ಮ ಭಾವನೆ. ಇದು ತಹಶೀಲ್ದಾರ್ ಅವರ ಮಾತು ಏನಂತಂದ್ರೆ, ಸರ್ಕಾರ ಏನು ಸೂಚಿಸಿದಂತ ಮಾನದಂಡಗಳ ಪ್ರಕಾರ ನಾವು ಕೂಡ ದೇವಸ್ಥಾನವನ್ನು ಓಪನ್ ಮಾಡುವ ಮೂಲಕ ಎಲ್ಲಾ ಅಗತ್ಯ ಕೋವಿಡ್ ನಿಯಮ ಪಾಲನೆ ಮಾಡಿಕೊಂಡು ಭಕ್ತರಿಗೆ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಲಾಗುತ್ತದೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ ಎಡಿಟ್ ಕನ್ನಡ, ಯಾದಗಿರಿ. ನಾಳೆಯಿಂದ ಮಾಲ್ಗಳು ಕೂಡ ಓಪನ್ ಆಗ್ತಾ ಇವೆ. ದಾವಣಗೆರೆ ನಗರದ ಎಸ್ಎಸ್ ಮಾಲ್ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗ್ತಿದೆ. ಶ್ಯಾಮನೂರು ರಸ್ತೆಯಲ್ಲಿರುವ ಎಸ್ಎಸ್ ಮಾಲ್ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಿಬ್ಬಂದಿ. ಇನ್ನು ಶಿವಮೊಗ್ಗದ ಶಿವಪ್ಪ ನಾಯಕ ಮಾರ್ಕೆಟ್ನ ಮಾಲ್ನಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಎಲ್ಲೆಡೆ ಸ್ಯಾನಿಟೈಸ್ ಮಾಡಲಾಗ್ತಾ ಇದ್ದು ಸಾಮಾಜಿಕ ಅಂತರ ಪಾಲನೆಗೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಫಸ್ಟ್ ಲಾಕ್ಡೌನ್ ಆದ ಬಳಿಕ ದೇವಸ್ಥಾನಗಳಾಗಿರ್ಬೋದು, ಮಾಲ್ಗಳನ್ನು ಓಪನ್ ಮಾಡುವ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ಗೆ ಬೇಕಂತಹ ಮಾರ್ಕಿಂಗ್ಗಳಾಗಿರ್ಬೋದು, ಸ್ಯಾನಿಟೈಸೇಷನ್ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಕೊಳ್ಳಲಾಗಿತ್ತು ಅದೇ ರೀತಿಯಾದಂತಹ ಎಲ್ಲ ಸಿದ್ಧತೆ ಕಾರ್ಯಗಳನ್ನು ಈಗ ಮಾಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ನಡೆಸಲಾಗ್ತಾ ಇದೆ. ಇನ್ನು ನಾಳೆಯಿಂದ ಹಾಸನ ಜಿಲ್ಲೆಯಲ್ಲಿ ಅನ್ಲಾಕ್ ಇಲ್ಲ, ಇನ್ನೂ ಒಂದು ವಾರ ಸೆಮಿಲಾಕೆ ಅಲ್ಲಿ ಮುಂದುವರಿಕೆ ಆಗಲಿದೆ. ಹಾಸನ ಜಿಲ್ಲಾಧಿಕಾರಿ ಗಿರೀಶ್ ಆದೇಶವನ್ನ ಕೊಟ್ಟಿದ್ದಾರೆ. ಜುಲೈ 5 ರಿಂದ ಜುಲೈ 12 ತನಕ ಮತ್ತೆ ಅದೇ ಸೆಮಿಲಾಕ್ ಇರುತ್ತೆ. ವಾರದಲ್ಲಿ 3 ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಉಳಿದ 4 ದಿನ ಸಂಪೂರ್ಣ ಲಾಕ್ಡೌನ್ ಹಾಸನದಲ್ಲಿ ಇರುತ್ತೆ. ಅಲ್ಲಿ ಯಾವುದೇ ರೀತಿಯಂತಹ ಅನ್ಲಾಕ್ ಪ್ರಕ್ರಿಯೆ ಇಲ್ಲ. ಇನ್ನೂ ಕೂಡ 1 ವಾರಗಳ ಕಾಲ ಸೆಮಿಲಾಕ್ ಹಾಗೆಯೇ ಮುಂದುವರಿಯಲಿದೆ. ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.